ಆಮಿಂದ ಅರ್ಥ ಆಸ್ತಿ ಪ್ರೀನ್ ಪಲಾಯಿತು ಆಮೇ ಅವರಿಗೆ ಆಸ್ತಿ ಕೇಳು ಅಂತ ಹೇಳಿ ಕೊಟ್ಟಿರಬೇಕು ಇಲ್ಲದೇ ಇದ್ರೆ ಅವಳಿಗೆ ಇದೆಲ್ಲ ಹೊಳಿತಾ ಇರಲಿಲ್ಲ ಎಂತ ತಾಯಿ ಅವರು ನನ್ನ ಆಸ್ತಿನ ಆ ಪಾರ್ಥ ಅನುಭವಿಸುವಾಗೈತೆ तले तुम्बा इडी आस्ती विचारने तकाताई कुणीता हौदल्वा हौदु मामा हट्टे उरीता इदे नन गोपनिके सिगबेकाद आस्ती पार्थन मनेगे होगिदे बेजार आगुत्ता इल्वा मामा आग्ले बेकडो आग्ले बेकात्तु आदरू विकासप्प अदु निम्म कुटुंबक्के सेर्तल्ल अंत खुशी पडय्या एंजॉय खुशी पडद ಸತ್ರುನ ನೀ ಅನ್ಯಾಯ ಮರೆಯೋದಿಲ್ಲ ಪ್ರಿಯನ ಕ್ಷಮಿಸೋದಿಲ್ಲ ಬಿಡ್ತು ಅನ್ನಪ್ಪ ವಕ್ರತುಂಡ ಅಪ್ರಿಯನ ಮಾಡ್ತಾಳ ಪಾಪ ದೇವರಾಣಿಗ ಅವಳಿಗೆ ಆಸ್ತಿ ಬಗ್ಗೆ ಯಾವ ಆಸೆನೂ ಇಲ್ಲ ಕಣಪ್ಪ ಆಸೆ ಇಲ್ಲದಿದ್ರೆ ಅಷ್ಟಲ್ಲ ರಗಳೆ ಮಾಡ್ತಿದ್ಲ ಮಾವ ಅವಳದೇ ಎಲ್ಲ ಕಿತಾಪತಿ ಅವಳ ದುರಾಸೆಗೆ ಮಾಂ ಕುಮಕ್ಕು ಇದೆ ಅಯ್ಯೋ ಮರಳೆ ಮರಳೆ ಎಂತ ಮರುಣ ಕಣಯ ನೀನು ದಡ್ಡ ನಿಂಗೆ ಸುಣ್ಣ ಯಾವುದು ಬೆಣ್ಣೆ ಯಾವುದು ಅಂತ ಗೊತ್ತಾಗಲ್ಲ ನಮ್ಮ ಪ್ರಿಯ ಬೆಣ್ಣೆ ಅಂತ ಹುಡುಗಿ ಕಣೋ ಈ ಆಸ್ತಿ ಎಲ್ಲ ಅವಳಿಗಾಗ ಅಲ್ಲಪ್ಪ ಮತ್ತೆ ಮಾಮೇ ಬಲವಂತ ಮಾಡಿ ಕೊಡ್ಸಿದ್ಲು ಹಾ ನಿನ್ನ ಮಾಮೇ ಬಲವಂತವಾಗಿ ಕೊಡ್ಸಿದ್ದು ನಿಜ ಆದ್ರೆ ಅದು ಪ್ರಿಯಂಗಲ್ಲ ಪ್ರಿಯನ ಹೆಸರಲ್ಲಿ ಆ ಕಿಶೋರಂಗೆ आस्ती कानू बेड अंत हादनलो अदे नक्कय्या माम आ मैग्लट्टी जक्कव्वा इक मत माड़ी जगड़ा माड़ी ಹೆಂಗಾದರೂ ಮಾಡಿ ಕಿಶೋರಪ್ಪಂಗ ಆಸ್ತಿ ಹೋಗಬೇಕು ಅಂತ ಆಟ ಆಡ್ತವಳೆ ತಾಯಿ ಮಗಂಗೆ ಮಾರಾ ಮಾರಿ ಆದ್ರೇನೆ ನಮ್ಮ ಅಕ್ಕಯ್ಯ ರೇಣುಕಾದೇವಿಗೆ ಬುದ್ಧಿ ಬರೋದು ಇದು ಈ ಕಮಿಷನ್ ಕೋದಂಡಯ್ಯನ ಇಕ್ಕಮತ್ತು ವಕ್ರತುಂಡ मन उल्सोण ती अतर अरे चेनारो मन हाड़े यद बड़स गतिवरे याको मात हदमीर्ता है मन कुतंत्री केस हदमीर्ता है ना सुी तंगी के अंत आस्ती को किशोर को प्लान मातिया नन अर्थ आगल अंदकिया हाउदु कणा ऐनी गा वाव नन जोतेले इतु नन रुणदल्ले बदुकि ननगे मोस माड्ता इरो ताईगे एनंत हेसरु करिबेकु मने मुर्के एनु बेका मुच्च बाय याक मुच्चबेकु नीन माडिरो गनंदारी केलसक्के चप्पाळे ओडकोंडु नीन शबाश अन्बेका ननगे मोस ಅನ್ನ ಆಸರೆ ಕೊಟ್ಟ ಮನೆಗೆ ಮೋಸ ನೋಡು ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಏನು ಮುಖ ನೋಡ್ತಾ ಇದೀಯಾ ಮದ್ದೋಗು ನಡಿ ಅಂದೆ ಏ ಬಿಡೋ ಕೈ ಕೈ ಬಿಡೋ ಅಂದೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ मने नंदो नीनिरोदु नन्न मनेयल्लि मोदलु नीनिल्लिंद होरगडे होगु ओंदु निमिषनू ई मनेयल्लि नीनु इरबारदु नडियो नडियो
ಸಾವಿರ ಅಡ್ವಾನ್ಸು, 8,000 ರೂಪಾಯಿ ಬಾಡಿಗೆ, ಇದಕ್ಕಿಂತ ಒಂದು ಪೈಸೆನೂ ಕಡಿಮೆ ಆಗಲ್ಲ ಸರ್. ಅಷ್ಟೊಂದು ದುಡ್ಡು ಕೊಡೋದು ತುಂಬ ಕಷ್ಟ. ನನ್ನ ಹತ್ರ ಈಗ 50,000 ಮಾತ್ರ ಇದೆ, ಅಷ್ಟು ಕೊಡ್ತೀನಿ. ಸಾಧ್ಯನೇ ಇಲ್ಲ. ಒಂದು 5,000 ಹೆಚ್ಚು ಕಮ್ಮಿ ಆಗಿದ್ರೆ ಮಾತಾಡ್ಬೋದಾಗಿತ್ತು. ನಿಮಗೂ ನಮಗೂ ಅಜಗಜ ಅಂತಾರೆ ವ್ಯತ್ಯಾಸ, ಆಗಲ್ಲ ಬಿಡಿ ಸರ್. ಪ್ಲೀಸ್ ಇನ್ನೊಂದ್ಸಲ ಯೋಚನೆ ಮಾಡಿ. ಇದನ್ನು ಯೋಚನೆ ಮಾಡೋದು ಏನಮ್ಮ ಬಂತು? ಇದು ವ್ಯವಹಾರ ನಮ್ಮ. ಫಸ್ಟ್ ಕ್ಲಾಸ್ ಮನೆ, ಮೊಸಾಕ್ ಫ್ಲೋರಿಂಗು, ಮೊನ್ನೆ ತಾನೇ ಪೇಂಟಿಂಗ್ ಮಾಡಿಸಿದ್ದೀನಿ. ನಿಜ ಹೇಳಬೇಕು ಅಂದರೆ ಮೊನ್ನೆ ಒಬ್ಬರು 10,000 ಬಾಡಿಗೆ 1,00,000 ಅಡ್ವಾನ್ಸ್ ತೊಗೊಂಡು ಬಂದಿದ್ದರು. ಆದರೆ ಆ ಜನ ಸರಿ ಇಲ್ಲ ಅಂತ ನಾನೇ ಕೊಡಲಿಲ್ಲ. ನಾನು ನನ್ನ ಮಗಳು ಇಬ್ಬರೇ ಇರೋದು ಸರ್. ಅದಕ್ಕೆ ನಿಮಗಾಗಿ 2,000 ರೂಪಾಯಿ ಬಾಡಿಗೆ, 20,000 ರೂಪಾಯಿ ಅಡ್ವಾನ್ಸ್ ಕಡಿಮೆ ಮಾಡಿದ್ದು. ಇನ್ನೂ ಕಡಿಮೆ ಮಾಡಿ ಅಂತೀರಲ್ಲ? ಆಗಲ್ಲ ಬಿಡಿ, ಯಾವುದಾದ್ರೂ ಒಟ್ಟಾರ ನೋಡ್ಕೊಳ್ಳಿ. ಯೋಚನೆ ಮಾಡಬೇಡ ಚಿಂತು, ಯಾವುದಾದ್ರೂ ಮನೆ ಸಿಕ್ಕೇ ಸಿಗತ್ತೆ. ಹಲೋ ನಂದಿನಿ, ಹೇಗಿದೆಯೇ? ಚೆನ್ನಾಗಿದ್ದೀನಿ ವೈದೇಹಿ, ನೀನು? ಹ್ಞೂ ಚೆನ್ನಾಗಿದ್ದೀನಿ. ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ಯಾ? ಮೈಸೂರಿಗೆ ಬರೋಣ ಅಂದ್ಕೊಂಡಿದ್ದೆ ನಿನ್ನ ಮನೆಗೆ. ಹ್ಞೂ ಹ್ಞೂ, ಫ್ಯಾಮಿಲಿ ಸಮೇತನ? ಅಲ್ಲ, ನಾನು ನನ್ನ ಮಗಳು ಇಬ್ಬರೇ. ಯಾಕೆ, ಏನಾಯಿತು? ಏನಿಲ್ಲ ವೈದೇಹಿ, ನಿನ್ನ ಮನೇಲಿ ಸ್ವಲ್ಪ ದಿವಸ ಇರ್ಬೋದಾ? ನಿನ್ನ ಧ್ವನಿ ಯಾಕೋ ತುಂಬಾ ಭಾರವಾಗಿದೆ ಅನ್ನಿಸ್ತಾ ಇದೆ. ಏನಾಯ್ತೆ? ಏನು ಇಲ್ಲ, ಹೀಗೆ ಜೀವನ ಅಂದ್ರೆ ಇದೆ ಅಲ್ವಾ. ನಿನ್ ಬಾ ಅಂದ್ರೆ ಈಗಲೇ ಮೈಸೂರು ಬಸ್ ಹತ್ತು ಬರ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ಸ್. ಆದರೆ ಮೈಸೂರಿಗಲ್ಲ, ನನಗೀಗ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ. ಬಸವನಗುಡಿ ಹತ್ರನೇ ನಮ್ಮನೆ. ನೀನು ದೊಡ್ಡ ಗಣಪತಿ ದೇವಸ್ಥಾನದ ಹಿಂದೆ ಇರೋ ಪಾರ್ಕಲ್ಲಿ ಕಾಯ್ತಾ ಇರು, ನಾನು ಅಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಬರ್ತೀನಿ. ಓಕೆ? ಸರಿ. ಇನ್ನೇನು ಬಂದ್ಬಿಡ್ತಾರೆ ಚಿಂತು, ಅವರಾದರೂ ನಮಗೆ ಮನೆ ಕೊಡ್ತಾರಾ? ಕೊಡ್ತಾರೆ, ಆದರೆ ನೀನು ಅವ್ರ ಹತ್ರ ಈ ಥರ ಎಲ್ಲ ಮಾತಾಡಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು ಬಿಡಮ್ಮ. ಹಾಯ್ ಚಿಂತು. ಅರೆ ಎಷ್ಟು ದೊಡ್ಡವಳಾಗೋಗಿದ್ಯಾ ನೀನು, ಹೊಡೆಲ್ವಾ? ನೀನು ಡ್ಯೂಟಿಗೆ ಹೋಗ್ಬೇಕಲ್ವಾ? ಹ್ಞೂ, ಮೊದಲು ಮನೆಗೆ ಹೋಗೋಣ, ನೀನು ಕಂಫರ್ಟಬಲ್ ಆಗಿ ಸೆಟ್ಲ್ ಆಗು, ಆಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ. ಓಕೆ ಬಾ. ಚಿಂತು ನಿನ್ ಚಾಕ್ಲೇಟ್ ಕೊಡ್ಸ್ಲಾ, ಹೋಗೋಣ ಬಾ. ಮನೆ ಸೂಪರ್ ಆಗಿದೆ ಅಮ್ಮ, ನಾವು ಇನ್ಮೇಲಿಂದ ಇಲ್ಲೇ ಇರೋದು ಅಮ್ಮ. ಹೌದು ಚಿಂತು, ಇನ್ಮೇಲೆ ನೀವಿಲ್ಲೇ ಇರೋದು. ಮತ್ತೆ ಅಮ್ಮ, ನಾವು ದೊಡ್ಡ ಮನೇಲಿ ಇರಲ್ಲ ಅಂತ ಹೇಳಿದ್ಲಲ್ಲ. ಏ ಚಿಂತು, ಹೆಚ್ಚು ಮಾತಾಡ್ಬೇಡ ಅಂತ ಹೇಳಿದ್ದೆ ತಾನೆ ನಿಂಗೆ, ಸುಮ್ಮನಿರು. ಮಾತಾಡ್ಲಿ ಬಿಡು ನಂದಿನಿ, ದೊಡ್ಡವ್ರ ಸಮಸ್ಯೆಗಳೆಲ್ಲ ಮಕ್ಕಳಿಗೆ ಪ್ರಶ್ನೆಗಳಾಗ್ತವೆ. ಒಂದೊಂದ್ಸಲ ಅವರಿಂದಾನೇ ದೊಡ್ಡ ಸಮಸ್ಯೆಗೆ ಉತ್ತರನೂ ಸಿಗತ್ತೆ. ನಾನು ಬಾಡಿಗೆ ಮನೆ ಹುಡ್ಕೋವಾಗ ಚಿಕ್ಕ ಮನೆ ಸಿಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ತಗೋ ಬರೋ ಚಿಂತು.
ಇರ್ಲಿ, ಮತ್ತೆ ನೀನ್ ಹೇಗಿದ್ಯಾ? ಇದೀನಿ ಹೀಗೆ. ಕಿಶೋರ್, ಚಿಂತು ಅಲ್ಲಿ ರೂಮ್ಗೆ ಹೋಗು, ಅಲ್ಲಿ ಚೂರು ಆಟ ಸಾಮಾನಿದೆ, ನೀ ಆಟ ಆಡ್ಕೋತೀಯ? ಕಿಶೋರ್, ಅವರು ಅವ್ರ ಮನೆಯಲ್ಲಿದ್ದಾರೆ, ಈಗ ನನ್ನ ಪಾಲಿಗೆ ಯಾರೂ ಇಲ್ಲ. ಒಂಥರ ದಿಕ್ಕೆಟ್ಟು ಬದುಕಾಗಿದೆ ನಂದು. ಮಗಳಿಗೋಸ್ಕರನಾದರೂ ಬದುಕಲೇಬೇಕಾಗಿದೆ. ಹೆಚ್ಚಿಗೆ ಏನು ಕೇಳಬೇಡ ವೈದೇಹಿ, ಪ್ಲೀಸ್. ನಿಮ್ಮಿಬ್ಬರ ಮಧ್ಯೆ ಏನು ನಡೀತು ಅಂತ ಕೇಳಿ ನಿನಗೆ ಬೇಜಾರು ಮಾಡಲ್ಲ. ನಿನಗೆ ಹೇಳಬೇಕು ಅನ್ಸಿದ್ರೆ ಹೇಳು, ಆದರೆ ನನ್ನ ಮನೆ ಒಳಗಿರೋವರೆಗೂ ನೀನು ಖುಷಿಯಿಂದ ನಗ್ನಗ್ತಾ ಇರಬೇಕು. ಹಾಗಿದ್ರೆ ಮಾತ್ರ ನಿನಗೆ ಜಾಗ. ಏನಂತೀಯ ವೈದೇಹಿ? ನಿನ್ನ ಉಪಕಾರನ ನಾನು ನೋಡು, ಈ ಫಾರ್ಮ್ಯಾಲಿಟೀಸೇ ನನಗಿಷ್ಟ ಆಗಲ್ಲ. ಇನ್ನು ಮುಂದೆ ನಿನಗೆ ನಾನು, ನನಗೆ ನೀನು, ನಮ್ಮಿಬ್ಬರ ಪಾಲ್ಗೆ ಚಿಂತನ. ಓಕೆನಾ? ಸರಿಯಾಗಿ ಮಾಡದೆ, ನಿದ್ದೆನೂ ಸರಿಯಾಗಿ ಮಾಡದೆ ಇದ್ರೆ ನಿನ್ನ ಆರೋಗ್ಯದ ಗತಿ ಏನು? ಏನ್ ಮಾಡ್ಲಪ್ಪ, ರೂಮಿಗೆ ಹೋದ್ರೆ ನಂದಿನಿ ಚಿಂತನ ನೆನಪಾಗ್ತಾರೆ, ಹೇಗೆ ನಿದ್ದೆ ಮಾಡ್ಲಿ? ಹಾಗಂತ ಹೀಗೆ ಕಾಲ ಕಳಿತೀಯ? ಅದರಿಂದ ಏನ್ ಪ್ರಯೋಜನ? ಗೊತ್ತಿಲ್ಲಪ್ಪ, ಕೂತ್ರೆ ನಿಂತ್ರೆ ಆಫೀಸ್ಗೆ ಹೋದ್ರೆ ನಂದಿನಿನ ಕಣ್ಮುಂದೆ ಬರ್ತಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲಪ್ಪ. ನಿನ್ ಸಂಕಟ ನನಗೆ ಅರ್ಥ ಆಗುತ್ತೆ ಕಣು. ಒಂದು ಕೆಲಸ ಮಾಡು, ನಂದಿನಿಗೆ ಮನವಿ ಮಾಡಿಕೊಂಡು ಪೇಪರ್ನಲ್ಲಿ ಹಾಕ್ಸು, ಅಥವಾ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡು. ಬೇಡಪ್ಪ, ಹಾಗೆ ಮಾಡಿದ್ರೆ ಖಂಡಿತ ಅವ್ರು ಬರಲ್ಲ. ಈಗಲಾದ್ರೂ ಅವ್ರು ಬರ್ತಾರೇನೋ ಅನ್ನೋ ಭರವಸೆ ಇದೆ, ಆಮೇಲೆ ಅದು ಇರಲ್ಲ. ನನಗಂತೂ ಭರವಸೆನೇ ಸತ್ತ ಹೋಗಿದೆ ಕಣು. ಇಲ್ಲಪ್ಪ, ಒಂದೇ ಒಂದು ಹೋಪ್ಸ್ ಅಂದ್ರೆ ಕುಬೇರಪ್ಪ ಅಂಕಲ್, ಅವ್ರಿಗಂತೂ ಅವ್ರು ಫೋನ್ ಮಾಡೇ ಮಾಡ್ತಾರೆ. ಹಾಗಂತ ಮಾವ ಅಂಕಲ್ ಹೇಳಿದ. ಅಕಸ್ಮಾತ್ ರಾಮಮೂರ್ತಿ ಅವರು ಬೇಡ, ಕುಬೇರಪ್ಪನವರು ಬೇಡ, ಯಾರು ಬೇಡ ಅಂತ ಅವಳು ಗಟ್ಟಿ ಮನಸ್ಸು ಮಾಡಿದ್ರೆ? ಇಲ್ಲಪ್ಪ, ಯಾರಾದ್ರೊಬ್ರು ಆಸರೆ ಬೇಕೇ ಬೇಕಲ್ವಾ? ಅಟ್ಲೀಸ್ಟ್ ಯಾರ ಹತ್ರ ಆದ್ರೂ ಹೇಳ್ಕೋಬೇಕಲ್ವಾ? ಖಂಡಿತ ಅವ್ರ ಮಾವಂಗೆ ಫೋನ್ ಮಾಡೇ ಮಾಡ್ತಾರೆ. ಸರಿಯಪ್ಪ, ನಾಳೆನೇ ರಾಮಮೂರ್ತಿಯವ್ರಿಗೂ ಕುಬೇರಪ್ಪನವ್ರಿಗೂ ನಾನು ಫೋನ್ ಮಾಡ್ತೀನಿ. ಆದರೆ ಪಾರ್ಥಂಗೆ ವಿಷಯ ಗೊತ್ತಿಲ್ಲಪ್ಪ, ಯಾವುದೇ ಕಾರಣಕ್ಕೂ ಅವನಿಗೆ ವಿಷಯ ಗೊತ್ತಾಗಬಾರ್ದು. ಗೊತ್ತಾದರೆ ಏನಾಗುತ್ತೋ ಏನು. ಆಯ್ತಪ್ಪ, ಪಾರ್ಥ ಮನೇಲಿ ಇಲ್ದಿರೋವಾಗಲೇ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ನಿಮ್ಮ ಮಲ್ಕೋ.
ಹೇಗಿದಾರೋ ಏನು ಮಾಡ್ತಿದಾರೋ ಜೊತೆಗೆ ಚಿಂತು ಬೇರೆ ಇದ್ದಾಳೆ ಬಮ್ಮು ಬೆಳೆದು ನಮ್ಮ ಬಾಳು ಆಯ್ತು ಎರಡು ಹೋಳು ಕೂಡಿಕೊಳ್ಳಲ್ಲಿ ಮತ್ತೆ ಪ್ರೀತಿ ತಪ್ಪಿಕೊಳ್ಳಲ್ಲಿ ತೋಡು ಕೂಡಿಕೊಳ್ಳಲ್ಲಿ ಮತ್ತೆ ಪ್ರೀತಿ ತಪ್ಪಿಕೊಳ್ಳಲ್ಲಿ ತೋಳು ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ ಏನು ಶಂಕೆ ಭೀತಿ ಕುಬೇರ ಇಲ್ಲ ಕಣಯ್ಯ ಸ್ವಿಚ್ ಆಫ್ ಆಗಿದೆ ಎಲ್ಲಿ ಹೋಗಿರ್ಬೋದು ಅವಳಿಗೆ ಅಂತ ಸ್ನೇಹಿತರು ಯಾರು ಇಲ್ವಲ್ಲ ಕಣಯ್ಯ ಚಿಕ್ಕ ಮಗುವನ್ನು ಕರ್ಕೊಂಡು ಎಲ್ಲಿಗೆ ಅಂತ ಹೋಗ್ತಾಳೆಯ ಅಂದಾಗೆ ನಿನಗೆ ಗೊತ್ತಿರೋ ಹಾಗೆ ಅವಳಿಗೆ ಆಪ್ತರಾಗಿ ಅವಳು ಯಾರು ಇದ್ದಾರೆ ಇವರಲ್ಲಿ ಅದೇ ಹೇಳಿದ್ನಲ್ಲಪ್ಪ ಆ ಥರದವರು ಯಾರೂ ಇಲ್ಲ ಅವಳು ವಿನಾಕಾರಣ ಯಾರ ಮನೆಗೂ ಹೋಗ್ತಿರ್ಲಿಲ್ಲ ಎಂತ ಹುಡುಗಿನೇ ಇವಳು ಹೀಗೆ ದಿಕ್ಕು ದೆಸೆಯಲ್ಲಿ ಎಲ್ಲಿಗೋ ಹೊರಟೋಗ್ಬಿಟ್ರೆ ನಾವು ಎಲ್ಲಿಂತ ಹುಡ್ಕೋದು ಪಾಪ ಆ ಕಿಶೋರ್ ಮುಖಾಂತರ ನೋಡೋಕ್ಕಾಗಲ್ಲ ಕಿಶೋರ್ ತುಂಬ ತಪ್ಪು ಮಾಡ್ಬಿಟ್ರು ಈ ಹಳೆ ವಿಚಾರಗಳನ್ನ ಎತ್ತಬಾರದಾಗಿತ್ತು ಅವನಾದರೂ ಏನಯ್ಯ ಮಾಡ್ತಾನೆ ಅರಿವಾರಿ ಹಾಗೆ ಬಂತು ಅನ್ಸುತ್ತೆ ನನಗಂತೂ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಇನ್ನೇನು ಮಾಡೋದು ನಮ್ಮ ನೆಂಟ್ರೆಷ್ಟ್ರ ಮನೆ ಪರಿಚಯ ಇದ್ದವ್ರ ಮನೆ ಎಲ್ಲ ಕಡೆನೂ ಹುಡ್ಕೋಣ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಎಲ್ಲ ಕಡೆ ನೋಡೋಣ ಬಾ ಯಡಿಯಪ್ಪ